ಹಲೋ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳ ಇದ್ದು ಬಲವಿಲ್ಲ ಸರ್ ಫೈನಲ್ ಡಿಸಿಷನ್ ಕೊಡಿ ಸರ್ ಏನ ಕೊಡಿ ಹರಕಿ ಚಾಲು ಮಾಡ್ತಾ ಕೊಡ್ರಿ ನಾವು ಕೊಡ್ರಿ ಹರಕಿ ಚಾಲು ಮಾಡ್ತಾ ಕೊಡ್ರಿ ಕುದ್ರೆ ಕುದ್ರೆ ಹಾಡ ಚಾಲು ಮಾಡ್ತಾ ಕೊಡ್ರಿ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳ ಇದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲದ ಸರ್ವಜ್ಞ ಮುಕ್ತಿ ಅಂತೆ ಇವತ್ತ ಸರ್ವಜ್ಞನೆಂಬನು ಗರ್ವದಿಂದ ಆದವನೆಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯದ ಗೋಪುರವಾದ ಸರ್ವಜ್ಞ ಮುಕ್ತಿ ಅಂತೆ ಇವತ್ತು ನಾಶೇಣಕ್ಕೆ ಮೇಲಿಲ್ಲ ಜಗತ್ತು ಬಹಳ ದೊಡ್ಡದ ಸಮುದ್ರ ನೀರ ಎಟ್ಟು ಕುಡಿದ್ರೂ ಯಾವಾಗೂ ಆಗಿಲ್ಲ ನಾ ಹೆಚ್ಚು ನೀ ಹೆಚ್ಚು ಅನ್ನೋದ್ರೊಳಗೆ ನೋಡ್ರಿ ನಾವು ಕಮಿಟಿ ಅವ್ರಿಗೆ ಎರಡೂ ಮೇಳ ಬ್ಯಾಲೆನ್ಸ್ ಮಾಡಿ ಮಾತಾಡಬೇಕಂತ ಎರಡೂ ಮೇಳಿಗೆ ನಾವು ಬ್ಯಾಲೆನ್ಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ನನ್ನ ನೀನ ಸರಿ ಅನ್ನೋದು ನಿಂದ ನಾನ ಸರಿ ಅನ್ನೋದು ಬೇಡ ಈಗ ಯಾರಿಗೆ ತಪ್ಪ ಯಾರಿಗೊಪ್ಪ ಯಾರಿಗೆ ಸರಿ ಯಾರು ಕಮಿಟಿ ಮಾತು ಬಳಸಾಕತ್ತಾರ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ನಾವು ಇವ್ರಿಗೆ ಹೇಳಿದ್ರು ಇವ್ರಿಗೆ ಹೇಳಿದ್ರ ದಯಮಾಡಿ ಈಗ ಅಡಿಕೆ ಸುಂದರವಾಗಿ ಪ್ರಾರಂಭ ಮಾಡಬೇಕು ಘರ್ಷಣೆ ಹೇಳಿದ್ವಿ ನಾವು ಸಂಜೆ ಒಂದೊಂದು ಘರ್ಷಣೆ ಮಾಡ್ರಿ ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಅನ್ರಿ ಆಧಾರ ಪ್ರಕಾರ ಘರ್ಷಣೆ ಮಾಡ್ರಿ ಆ ಘರ್ಷಣೆ ಸಿಕ್ತ ಅಂತ ಕೇಳಿದ್ರೆ 1,001 ರೂಪಾಯಿ ನಾವು ಹಿಂದೆ ಬಹುಮಾನ ಕಟ್ಟಿವಿ ಆ ಬಹುಮಾನವನ್ನು ನಿಮಗೆ ಯಾರು ಹೆಚ್ಚು ಬಿಡಿಸ್ತೀರಿ ಅವ್ರಿಗೆ ಕೊಡ್ತೀವಿ ಇದು ಯಾಕಂದ್ರೆ ಕೇಳಿದ್ರೆ ಪ್ರಶ್ನೆ ಗೊಜಿಗೆ ಬೇಡ ಹಡಕಿ ಚಂದ ನಡೆದವನವ್ರು ಎಲ್ಲಾರು ಚಪ್ಪಲ್ ಹಾಕಿ ನಾವು ಏನ್ ಮಾಡೋಣ ಹಡಕಿ ಪ್ರಾರಂಭ ಮಾಡಿಸ್ಬಿಡೋಣ ಯಾಕಂತ ಕೇಳಿದ್ರ ಇದ್ರೊಳಗೆ ಯಾಕಂತ ಕೇಳಿದ್ರ ಇದು ಏನಾಗತೈತೆ ಅಂತ ಕೇಳಿದ್ರ ಆ ಕೋಳಿ ಕೇಳಿ ನಾವು ಮಸಾಲೆ ಇರದಂಗ ಆಗ್ತೈತಿ ಅವ್ರನ್ನ ಕೇಳಿ ನಾವು ಮಾಡೋದು ಆಗುದಿಲ್ಲ ಆಗದ ಯಾಕಪ್ಪ ಅಂತ ಕೇಳಿದ್ರೆ ಈಗ ನೀವ್ ಎಲ್ಲಕ್ಕೂ ತಯಾರಾದ ನೀವ್ ಮಾಡೋದು ಅವ್ರ ಏನ ಅನ್ನೋದು ಅದನ್ನ ಅನ್ನೋದು ಈಗ ನಾವು ಇನ್ಕಳೆ ಸರ್ ಸರ್ ದಯಮಾಡಿ ನೋಡಿ ಕೇಳ್ರಿ ಇನ್ಕಳೆ ಅವ್ರಿಗೆ ಮೂರು ಅವ್ರಿಗೆ ಮೂರು ಪ್ರಶ್ನೆ ಅಂದ ಇಟ್ಟಲ ದೇವ್ರ ಸಾಕ್ಷಿಯಾಗಿ ನಾವು ಇಬ್ರು ಭಂಡಾರ ಹಚ್ಕೊಂಡಾಗ ಒಟ್ಟಾರತ್ತ ಸಭೆ ಎಲ್ಲ ಚಪ್ಪಾಳಿಗೆ ಕೊಟ್ಟತಿ ಮತ್ ಈಗ ಹೊಳ್ಳಿ ಬಂದು ಮಾತಾಡೋದಣ್ಣ ದಯಮಾಡಿ ಅದು ಕಮಿಟಿ ನಾವು ಡಿಸಿಷನ್ ತಗೋತೀವಿ ಹಾಡ ಪ್ರಾರಂಭ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಅಣ್ಣ ನೀವು ಮಾತಾಡ್ಬಿಡಿ ಎರಡು ಮಾತು ಮಾತಾಡಿ ಆಯ್ತು ಅದಕ್ಕೆ ಈಗ ಅವ್ರು ಒಪ್ಕೊಂಡಿಲ್ಲ ಯಾವ್ದು ಪ್ರಶ್ನೆಕಾಗೈತಲ್ಲ ಅವರು ಯಾವ್ದೋ ಮಾತಿಗೆ ಅವರು ನಾವು ಒಪ್ಕೊಳ್ಳಲ್ಲ ಅಂತ ಹೇಳಕತ್ತಾರ ಆ ಮಾತಿಗೆ ನಿಮಗೆ ಯಾವುದಕ್ಕೂ ನೀವು ಏನ್ ಹೇಳ್ತಾರ ಅದಕ್ಕೆ ನಾವು ಬದ್ರಾಗಿ ನಾವು ಒಪ್ಕೊಳಕತ್ತು ನಮ್ಮ ಕಡೆ ಏನು ತಪ್ಪಿಲ್ಲ ನೀವು ಮುಂಜಾನೆ ನಮಗೆ ಏನು ಅದನ್ನ ನಮಗೆ ಶಿಕ್ಷೆ ಕೊಡ್ತಾರೋ ಅಥವಾ ಅವ್ರಿಗೆ ಶಿಕ್ಷೆ ಕೊಡ್ತಾರ ನಮ್ಮ ಕಣ್ಣ ಕಮಿಟಿ ತೀರ್ಮಾನ ಮಾಡಿ ನಾವು ಯಾವ ಬಹುಮಾನ ಯಾರಿಗೆ ಕೊಡ್ಬೇಕು ಅನ್ನೋದ್ರ ಕಮಿಟಿ ಹುಡುಗರು ನಾವು ಕಮಿಟಿ ಜಾತ್ರೆ ಕೊಡ್ರಿ ನೀವು ಅಣ್ಣ ತಿಳ್ಕೊಂಡಿರ್ಬೇಕಿರ ಇವು ಇದೋ ಊರ ಅವನೋ ಇದ ಮೇಲೆ ಬರ್ಸತ್ತ ನೀವು ತಿಳ್ಕೊಂಡಿರ್ಬೇಕು ನಾವು ಯಾವ್ದು ಊರವ್ರು ನಾವು ಮಸ್ತ್ರ ತಂದೆ ಅಂದ್ರೆ ನಾವು ಹಡಕ ಕೂತಿದ್ದೀವಿ ನಿಮ್ಮ ಹಡಕಿ ನೀವು ತಿಳ್ಕೊಂಡಿರ್ಬೇಕು ಆದ್ರೆ ಕರೆ ನಾವು ಒಟ್ಟ ಎರಡು ಮೇಲೆ ನಮ್ಮ ಹತ್ರ ನಡ್ಸಾರ್ದು ಇವತ್ತು ಇವತ್ತು ಏನ್ ಬೇಕಾದಾಗಲ ಅದ ಅವ್ರು ತಪ್ಪು ಮಾಡಿ ಅವ್ರನ್ನ ಅವರಲ್ಲ ನೀವು ತಪ್ಪು ಮಾಡಿಲ್ಲ ಹಂಗ ನೀವು ತಪ್ಪು ಮಾಡಿಲ್ಲ ಅವ್ರು ಮಾಡಿಲ್ಲ ಯಾರು ತಪ್ಪು ಮಾಡಿಲ್ಲ ಅಂತ ನಾವೇನ್ ತಪ್ಪು ಮಾಡೋ ನಾವೇನ್ ಮಾಡೋ ತಪ್ಪ ಮೊದಲು ಏನ್ ಹೇಳಿದ ಆ ಪ್ರಕಾರ ಆಡ್ಕೋರಿ ಮೊದಲು ಏನ್ ಹೇಳಿದ ಆ ಪ್ರಕಾರ ಆಡ್ಕೋರಿ ಸರ್ ದಯಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ತಮ್ಮಲ್ಲಿ ವಿನಂತಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಸರ್ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಲ್ಲ ಅಲ್ಲ ಅಲ್ಲಿ ಇಬ್ರು ಮಾಡಿರ ಸವಾಲ್ ಒಬ್ರು ಮಾಡಿರ್ಬೇಡ ಎರಡು ಮೇಲೆ ಸಮಾಧಾನ ನಾಳೆ ಹಾಗಾಗತ್ತೆ ನಮಗೆ ನ್ಯಾಯ ತಿರಂಗಿಲ್ಲ ನೀವು ಕಮಿಟಿ ನೀವು ಫೋನ್ ನಂಬರ್ ಮಾಡಿರೋದು ನಮಗೆ ಅನ್ನಂಗಿಲ್ಲ ಮೊದಲೇ ಹೇಳಿರ್ತಾರೆ ನಾವು ಬಂಡರ ಸಾಕ್ಷಿ ಆಗಿರಾಕತ್ತು ನಿಮ್ಮ ಭಕ್ತಿ ಅದ ಅವ್ರು ನಾವು ಸವಾಲ್ ಹಾಕಾರು ಅದು ನಮಗೆ ಕಮಿಟಿ ಬಿಟ್ಟುಕೊಡ್ರಿ ಅವ್ರ ತರೋ ಅವರು ಸವಾಲ್ ಹಾಕಲಿ ಕಮಿಟಿ ಅವ್ರು ನೀವು ಯಾವ ನಿರ್ಣಯಕ್ಕೆ ಬರ್ತೀರಿ ಇನ್ನು ನಿಮಗೆ ಬಿಟ್ಟುಕೊಡ್ಸಿ ನಾವು ಹೇಳಿದ ಮಾತಿಗೆ ಒಪ್ಪಂದಿಲ್ಲ ಸರ್ ನಾವು ನಿಮಗೆ ಹೆಂಗ್ರಿ ಸರ್ ಓಕೆ ಸರ್ ಆಯ್ತು ಈಗ ಹಾಡ ಪ್ರಾರಂಭ ಮಾಡ್ಬೇಕು ತಮ್ಮಲ್ಲಿ ಬಿಡಂತ ಅಣ್ಣ ರೊಕ್ಕ ಶುಕರ್ ಮಾಡ್ಯಾರ ಕೊಟ್ಟರು ಶಿವಯ್ಯ
ದೈಮಾಡಿ ಕಲಾವಿದರಿಗೆ ವಾಪಸ್ ಮಾತಾಡಬೇಕು ಸರ್ ಸುಮ್ಮನೆ ಸರ್ ಅಂದ್ರೆ ಏನ್ ಕಕ್ಕರ ಹಿರಿಯರಿಗೆ ಚಂದ ಮಾತಾಡ್ರಿ ಏನ್ ಮಾತಾಡೋದು ನಿಮ್ ಗೊತ್ತದ ಹೇಳಿರೋದು ಮಾತಾಡು ಯತ್ನ ಮಾಡ್ಕೋತ ಹೋಗಿ ಬೆಳಗ್ ಮಾಡಿ ಹಾಕ್ ತರಾಗ ಹೋಗಿ ಬಿಡೋದ್ರ ಬಂದಿರ್ತ ತಯಾರಾಗಿ ಇಲ್ಲಿ ಬಂದು ಉಲ್ಟಾ ಚೇಂಜ್ ಮಾಡಿದ್ರೆ ಯಾರು ಉಪಯೋಗಕ್ಕೆ ಹಾಡ ಹಾಡ್ತಾರ ಅದು ಏನು ಮಾತಾಡಿ ಆ ಪ್ರಕಾರ ನಡ್ಕೊಂಡ್ರೆ ಎಲ್ಲ ಬೆಕ್ಕಂದ್ರೆ ನಡೀನೋ ಗುಕ್ಕಾಗಿ ತರ್ತೇವು ಎಲ್ಲ ಕಿತ್ತಾಡ್ದ್ರೆ ನಮ್ಮ ಮೈಕ್ ಎಲ್ಲರೂ ಕಂಬ ಕಟ್ಟಿಬಿಡುದು ನಮ್ಮ ವಿಷಯ ಹಿಡ್ಕೊಂಡು ನಾ ಬಿಟ್ಟು ಅವ್ರಿಗೆ ಕೊಡ್ತೇನೆ ಪಾಳೆ ಹಾ ಅದೇ ಹೇಳಕತ್ತೀನಿ ಒಂದೇ ಒಂದು ಮಾತು ದಯವಿಟ್ಟು ಏ ಬೇರೆ